ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನ ಹಾಗೆ ಯಾರೂ ಕೂಡ ಇಲ್ಲ. ಎಲ್ಲ ನಾಮದಲ್ಲಿ ಉನ್ನತವಾದಂಥ ನಾಮ ಆತನ ನಾಮವೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎರಡು ಪುರಕಾಲ ವೃತ್ತಾಂತ 16:9 ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮ್ಮ ದೇವರ ಬಗ್ಗೆ ಈ ದೇವರ ವಾಕ್ಯ ಒಂದು ವಿಶೇಷವಾದಂಥ ಸಂಗತಿಯನ್ನು ಹೇಳ್ತದೆ. ಆತನು ಪರಾಕ್ರಮಿಯಾದಂಥ ದೇವರು, ಸೈನ್ಯಗಳ ಕರ್ತನು. ಹಲ್ಲೆಲೂಯಾ. He is the Lord of hosts. He is the mighty God. Hallelujah. ಆತನ ಶಕ್ತಿಯನ್ನು ಆತನು ಆತನ ಮಕ್ಕಳ ಪರವಾಗಿ ತೋರಿಸುವುದಕ್ಕಾಗಿ ಆತನು ಇಚ್ಛಿಸುತ್ತಾನೆ. ಹಳೆ ಒಡಂಬಡಿಕೆಯ ತುಂಬೆಲ್ಲ ನಾವು ನೋಡ್ತೇವೆ, ಇಸ್ರೇಲ್ ಜನಾಂಗದ ಪರವಾಗಿ ದೇವರು ನಿಂತು ಅವರಿಗೋಸ್ಕರವಾಗಿ ಯುದ್ಧಗಳನ್ನು ಮಾಡಿದಂಥ ಸಂಗತಿ. ಆತನಲ್ಲಿ ಪರಾಕ್ರಮ ಇದೆ, ಆತನಲ್ಲಿ ಶಕ್ತಿ ಇದೆ. ಅದನ್ನು ನನ್ನ ನಮ್ಮ ಜೀವಿತದಲ್ಲಿ ಆತನು ತೋರ್ಪಡಿಸುವುದಕ್ಕೆ ಆತನು ಬಯಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಆದರೆ ದೇವರ ಬಲ ನನ್ನ ಜೀವಿತದ ಪರಿಸ್ಥಿತಿಗಳಲ್ಲಿ ತೋರಿ ಬರಬೇಕಾಗಿದ್ದರೆ, ಹಲ್ಲೆಲೂಯಾ, ಆಮೆನ್, ನಾವು ನಮ್ಮ ಹೃದಯವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು. Hallelujah. The Lord's eyes is moving through and through all throughout the earth. ಎಂಬುದಾಗಿ ದೇವರ ವಾಕ್ಯ. Just to show himself strong on behalf, English ನಲ್ಲಿ ಬಹಳ ಚಂದ ಇರ್ತದೆ, whose heart is loyal to him. ಯಾರ ಹೃದಯ ಯಥಾರ್ಥವಾಗಿದೆ, ಆಮೆನ್, ಅವರ ಪರವಾಗಿ ತನ್ನನ್ನು ದೇವರು ಬಲಾಢ್ಯವಾಗಿ ತೋರಿಸಿಕೊಡ್ತಾನೆ. ಹಲ್ಲೆಲೂಯಾ. ಕಿಂಗ್ ಜೇಮ್ಸ್ ಭಾಷಾಂತರ ಹೂಸ್ ಹಾರ್ಟ್ ಈಸ್ ಪರ್ಫೆಕ್ಟ್ ಅಂತ ಹೇಳ್ತದೆ. ನ್ಯೂ ಕಿಂಗ್ ಜೇಮ್ಸ್ ಭಾಷಾಂತರ ಹೂಸ್ ಹಾರ್ಟ್ ಈಸ್ ಲಾಯಲ್ ಎಂಬುದಾಗಿ. ಇನ್ನು ಕೆಲವು ಭಾಷಾಂತರ ಬ್ಲೇಮ್ಲೆಸ್ ಹಾರ್ಟ್ ಅಂತ ಹೇಳ್ತದೆ. ಆದರೆ ನನಗೆ ಈ ಲಾಯಲ್ ಹಾರ್ಟ್, ನಾವು ಪರಿಪೂರ್ಣರಾಗಿ ಇರುವುದಕ್ಕೆ ಸಾಧ್ಯ ಆಗದೇ ಹೋಗ್ಬೋದು ದೇವರ ದೃಷ್ಟಿಯಲ್ಲಿ, ಹಲ್ಲೆಲೂಯಾ. ಆದರೆ ನಮ್ಮ ಹೃದಯ ಆತನನ್ನೇ ಬಯಸುವಂಥ ಯಥಾರ್ಥತೆಯನ್ನು ಹೊಂದಿದ್ದೇ ಆಗಿದ್ರೆ, ಪ್ರೈಸ್ ದಿ ಲಾರ್ಡ್, ದೇವರು ತನ್ನನ್ನು ನಮ್ಮ ಜೀವಿತದಲ್ಲಿ ಬಲವಂತನನ್ನಾಗಿ ತೋರಿಸಿಕೊಳ್ತಾನೆ. ಹಲ್ಲೆಲೂಯಾ. ದಾವಿದನ ಹೃದಯ ಪರಿಪೂರ್ಣವಾಗಿರಲಿಲ್ಲ, ಆದರೆ ಆತನ ಹೃದಯ ದೇವರನ್ನೇ ಬಯಸ್ತಾ ಇತ್ತು. ಆ ಎಲ್ಲ ಬಲಹೀನತೆಗಳಲ್ಲಿಯೇ ದೇವರನ್ನ ಆತನ ಹೃದಯ ಬಯಸ್ತಾ ಇತ್ತು. ಹಲ್ಲೆಲೂಯಾ. ಅದೇ ಯಥಾರ್ಥತೆ ಪ್ರಿಯರೇ. ಪರಿಪೂರ್ಣತೆ ಬೇರೆ, ನಾವು ಪರಿಪೂರ್ಣರಾಗದೆ ಹೋಗ್ಬೋದು ಪ್ರಿಯರೇ. ಆದರೆ ದೇವರು ಆತನಿಗಾಗಿ ನಾವು ಎಷ್ಟು ಯಥಾರ್ಥವಾದಂಥ ಪ್ರೀತಿಯನ್ನು, ಮಮತೆಯನ್ನು ಹೊಂದಿದ್ದೇವೆ ಅದನ್ನು ಆತನ ನೋಡ್ತಾನೆ. ಮನುಷ್ಯನ ಹೊರಗಿನ ತೋರಿಕೆಯನ್ನು ನೋಡ್ತಾನೆ, ಆದರೆ ದೇವರು ನಮ್ಮ ಹೃದಯವನ್ನೇ ಆತನ ನೋಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ದೇವರನ್ನು ಬಯಸುವಂಥ ಹೃದಯ, ಅಂಥ ಜನರು ಬಹಳ ವಿರಳ. ಭೂಮಿಯ ತುಂಬೆಲ್ಲ ಯಹೋವನ ಕಣ್ಣು ಪ್ರಸರಿಸ್ತಾ ಇದೆ ಎಂಬುದಾಗಿ ದೇವರು ವಾಕ್ಯ ಇರ್ತದೆ. ಆಮೆನ್, ಹಲ್ಲೆಲೂಯಾ. ಆತನ ದೃಷ್ಟಿಗೆ ನಾವು ಪಾತ್ರರಾಗೋಣ. ಯಥಾರ್ಥತೆಯಲ್ಲಿ ನಮ್ಮೆಲ್ಲ ಬಲಹೀನತೆಗಳಲ್ಲಿಯೂ ಕೂಡ ನಾವು ಆತನ ಬಳಿಗೇ ಬರೋಣ, ಆತನಲ್ಲೇ ನಾವು ಬಯಸೋಣ. ಆಮೆನ್. ಇದ್ದಂತೆ ಬಂದೆ ಯೇಸುವೆ ಅನ್ನುವಂಥ ಗೀತವನ್ನು ನಾವು ಹಾಡ್ತೇವೆ. ಜಸ್ಟ್ ಆಸ್ ಐ ಆಮ್ ಐ ವಿಲ್ ಕಮ್ ಟು ಯು. ಹಲ್ಲೆಲೂಯಾ. ಅಂಥ ಹೃದಯ ನಮಗೆ ಇರುವುದಾಗಿದ್ರೆ ದೇವರ ವಾಕ್ಯ ನಮಗೆ ಹೇಳ್ತದೆ, ತನ್ನ ಪ್ರತಾಪವನ್ನು ಅವನು ನಮ್ಮ ಜೀವಿತದಲ್ಲಿ ತೋರಿಸ್ತಾನೆ.
ಆಮೇನ್. ದೇವರು ನಮಗೆ ಅಂಥ ಹೃದಯವನ್ನು ಕೊಡಲಿ, ನಾವು ಯಾವಾಗಲೂ ದೇವರನ್ನೇ ಯಥಾರ್ಥವಾಗಿ ಬಯಸುವ ಹಾಗೆ ಆಗಲಿ. ಆಮೇನ್ ಆಮೇನ್.